ಕೋರ್ಟಿಗೆ ಹೋಗಿ ನಿಂತ್ಕೊಳ್ಳೋಂಥದ್ದು ಏನು ಇರಲಿಲ್ಲ. ಬಟ್ ಯು ಹ್ಯಾವ್ ಟು ಟೇಕ್ ಡಿಸಿಷನ್, ಅಂದರೆ ಕೋರ್ಟಲ್ಲಿ ಏನು ಹೇಳ್ತಾರೆ ಅದನ್ನು ಅವರು ಮಾಡಲೇಬೇಕಾಗುತ್ತೆ ಅಲ್ವಾ. ಸೈಟ್ ತಗೊಂಡಿದ್ದೀವಿ, 18 ವರ್ಷ ಆಗೈತೆ ನಾವು ತಗೊಂಡು, ರೋಡ್ ಬತ್ತೈತೆ ಅಂತಂದು ಮಾಡಿ 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 ಎಲ್ಲವನ್ನು ಹಾಳು ಮಾಡ್ತಾವನೆ, ಅದ್ರ ಜಾವನ ಅವನು ಕೊಡ್ತಾವ್ರಾ. ರಾಜ್ಯ ಸರ್ಕಾರದ ಚುಕ್ಕಾಣಿ ಹಿಡಿದಿರುವಂತಹ ಸಿದ್ದರಾಮಯ್ಯ ಅವರು ಸಾಕಷ್ಟು ಹಗರಣಗಳಲ್ಲಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವ ಕೂಗು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಇದ್ರ ಬಗ್ಗೆ ಜನರು ಏನ್ ಹೇಳ್ತಾರೆ ಅಂತ ಕೇಳೋಣ, ಬನ್ನಿ. ಕೊಡ್ಬೇಕಂದ್ರೆ ಅವರು ಮಾಡಿರೋ ತಪ್ಪಿಗೆ ಕೊಡ್ಲೇಬೇಕು, ತಪ್ಪು ಮಾಡಿದ್ರೇನೆ ಈಚೆಗೆ ಬರೋದು. ಆದರೆ ಅವರು ಲಾಯರ್ ಆದ್ರಿಂದ ಅವ್ರ ಹೆಂಡತಿದಾಗಲಿ ಅವ್ರದ್ದಾಗಲಿ ಯಾರದೇ ಆಗಲಿ ತಪ್ಪು ತಪ್ಪೆ, ನಮ್ಮಾದರೂ ಏನು ಶಿಕ್ಷೆ ಗುರಿ ಆಗಲೇಬೇಕು, ನಾವಾದರೂ ಅಷ್ಟೇ ಅವರಾದರೂ ಅಷ್ಟೇ. ನಮಗೇನು ಅನ್ನಿಸ್ತದೆ, ಕೊಟ್ಟರೆ ಚೆನ್ನಾಗಿರ್ತದೆ ಅವ್ರು ಮಾಡಿರೋ ಕೆಲಸಕ್ಕೆ. ಯಾಕೆ ಕೊಡಬೇಕು ಅಂತ ಅನ್ಸುತ್ತೆ? ತಪ್ಪು ಮಾಡಿದಾರಲ್ಲ, ತಪ್ಪು ಮಾಡಿರೋದಕ್ಕೆ ಅಲ್ವಾ ಹೇಳಿ. ಇವಾಗ ತಪ್ಪು ಮಾಡಿಲ್ಲ ಅಂದರೆ ಕೊಡೋದು ಅವಶ್ಯಕತೆ. ತಪ್ಪು ಮಾಡಿದ ಮೇಲೆ ಪ್ರತಿಯೊಬ್ಬರು ಆ ತಪ್ಪನ್ನ ದಂಡಿಸಲೇಬೇಕು ಅಲ್ವಾ. 100% ಕೊಡಬೇಕು. ಯಾಕೆ ಅಂತ ಗೊತ್ತಿಲ್ಲ, ಎಲ್ಲ ಫ್ರೀ ಮಾಡಿ ಅಭಿವೃದ್ಧಿ ಮಾಡಿಲ್ಲ. ಗುಂಡಿ ಗುಳ್ಳಿಗಳು ರೋಡ್ಗಳು ಅಭಿವೃದ್ಧಿ ಮಾಡಿಲ್ಲ, ಹಳ್ಳಿ ಕಡೆ ಅಭಿವೃದ್ಧಿ ಮಾಡಿಲ್ಲ. ಬರೀ ಇವರಿವರೇ ಕಿತ್ತಲಾಡ್ಕೊಂಡು ಸಾಯ್ತಾ ಇದ್ದಾರೆ. ಒಂದು ದೌರಣ ರಾಜರಾಮಿ ಕೊಡಲೇಬೇಕು, 100% ಕೊಡಲೇಬೇಕು. ಕೊಟ್ಟರೆ ಚೆನ್ನಾಗಾಗುತ್ತೆ, ಬಿ ಜೆ ಪಿನೇ ಬರಬೇಕು ಮತ್ತೆ ನಮಗೆ. ಅವರೇ ಕೆಲಸ ಮಾಡೋದು, ಇವರು ಏನು ಕೆಲಸ ಮಾಡೋದು, ಬರೀ ಇವರು ಅವ್ರ ದುಡ್ಡು ಇಷ್ಟು ಕೋಟಿ ದುಡ್ಡು ಮಾಡ್ದ, ಇಷ್ಟು ಕೋಟಿ ದುಡ್ಡು ಮಾಡ್ದ ಅಂತ ಎಲ್ಲರೂ ಬರೀ ಇದನ್ನೇ ಮಾಡ್ತಿದ್ದಾರೆ ನೋಡಿ. ಬಿ ಜೆ ಪಿನೇ ಬರಬೇಕಮ್ಮ, ಅವ್ರು ಬಂದ್ರೂ ಸ್ವಲ್ಪ ಇಂಪ್ರೂವ್ ಆಗೋದು ಮೇಡಮ್. ನಮಗೆ ಬಿ ಜೆ ಪಿನೇ ಬರಬೇಕು. ಇವಾಗ ಯಾವ ಬೇಡ 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 ನಮ್ಮವು, ಇವರು ಒಂದು ಎಲ್ಲ ಇವ್ರ ಸೈಟ್ಗಳು ಹೋಗ್ತಾವೆ ಅಂತ ಇವ್ರು ಅಷ್ಟು ಗಲಾಟೆ ಮಾಡ್ತಾರೆ. ನಮ್ಮವು ಕೂಲಿ ಮಾಡಿ ಆಟೋ ಓಡಿಸಿ ಜೀವನ ಮಾಡೋಕ್ಕೆ ನಾವಲ್ಲಿ ಸೈಟ್ ತಗೊಂಡಿದ್ದೀವಿ. 18 ವರ್ಷ ಆಗೈತೆ ನಾವು ತಗೊಂಡು, ರೋಡ್ ಬತ್ತೈತೆ ಅಂತಂದು ಮಾಡಿ 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 ಎಲ್ಲವನ್ನು ಹಾಳು ಮಾಡ್ತಾವನೆ, ಅದ್ರ ಜಾವನ ಅವನು ಕೊಡ್ತಾವ್ರ. ನಮ್ಮ ಬಡವ್ರ ಬಗ್ಗೆ ಎಷ್ಟು ಆಸ್ತಿ ಹೋಗ್ತಾ ಇದೆ ನಮಗೆ ಗೊತ್ತಿದೆ. ನಾವು ಆಟೋ ಓಡಿಸಿ ಜೀವನ ಮಾಡ್ತಾ ಇರೋರು, 1 ರೂಪಾಯಿನೂ ಕೂಲಿ ಮಾಡಿ. ಇವತ್ತು ಅವರು ಬೈಪಾಸ್ ರೋಡ್ ಬತ್ತೈತೆ ಅಂತಂದು, ಪೆರ್ಪೆಲ್ ರೋಡ್ ಬತ್ತೈತೆ ಅಂತಂದು ಹೇಳಿಬಿಟ್ಟು ಅದು 18 ವರ್ಷನೂ ಅದನ್ನು ಸಾಧನೆ ಮಾಡ್ತಾವ್ರಲ್ಲ, ಒಬ್ಬರೇನೋ ಅದಕ್ಕೆ ನಮಗೇನು ಪರಿಹಾರ ಕೊಡ್ತಾವ್ರ, ಇಲ್ಲ ನಮಗೇನೋ ಒಂದು ದಾರಿ ಮಾಡ್ತಾವ್ರ, ಇಲ್ಲ ಒಂದು ಸೈಟ್ ಕೊಡ್ತಾವ್ರ. ಇವರ 1 ಕೋಟ್ಯಾಂತರ ರೂಪಾಯಿ ಐತೆ, 100,000 ರೂಪಾಯಿ ಐತೆ. ಇವ್ರು ಒಂದು ಸೈಟ್ ಹೋದ್ರೆ 2 ಸೈಟ್ ಹೋಗ್ತೈತೆ. ಇವತ್ತು ರಾಜಕೀಯ ಇಳಿತಾರೆ, ನಾಳೆಗೆ ತಿರ್ಗಾ ಯಥಾ ಪ್ರಕಾರ ಕೂತ್ಕೊತಾರೆ. ಕೊಡಬೇಕು ಕೊಡಬೇಕು. ಸಿದ್ದರಾಮಯ್ಯ ಸರ್ಕಾರ ಸರಿ ಇಲ್ಲ. ಈ ಎಲ್ಲ ಫ್ರೀ ಕೊಟ್ಬಿಟ್ಟು ಕರ್ನಾಟಕನ ಇದು ಮಾಡ್ತಾ ಇದ್ದಾರೆ. ದುರ್ಬಲ ಸರ್ಕಾರ ಇದು, ಸರಿ ಇಲ್ಲ ಈ ಸರ್ಕಾರ. ಸಿದ್ದರಾಮಯ್ಯ ಇಳಿಬೇಕು. ಬೇಡ ಅನಿಸುತ್ತೆ, ಸಿದ್ದರಾಮಯ್ಯ ಚೇಂಜ್ ಆಗಬೇಕು. ಬಿ ಜೆ ಪಿ ಎಲ್ಲ ಫ್ರೀ ಟಿಕೆಟು, ಗೃಹಲಕ್ಷ್ಮಿ ಯೋಜನೆ ಅದೆಲ್ಲ ಮಾಡೋರೆ. ನಮ್ಮ ಗಂಡು ಮಕ್ಳಿಗೆ ಅಂಥ ಇಂಥದ್ದೇ ಅಂತ ಮಾಡಿಲ್ಲ. ಮತ್ತು ಜಾತಿ ಅದು ಮಾಡ್ತಾರೆ, ನಮಗೇನು ಅಂಥದ್ದು ಇದು ಮಾಡಿಲ್ಲ.